ನೇರವಾಗಿ ನಾನು ಇವತ್ತು ಸತತವಾಗಿ 3 ತಿಂಗಳಿಂದ ಈ ಒಂದು ದುಷ್ಟ ರಾಜಕೀಯವನ್ನು ನಡೆಸುವಂತ ಬಿಜೆಪಿಯವರ ಏನು ಇಡಿ ಒಂದು ಕೈಗೊಂಬೆಯನ್ನು ಇಟ್ಕೊಂಡು ಇಡಿ ಅಂದಂತ ಅಸ್ತ್ರವನ್ನು ಇಟ್ಕೊಂಡು ಕರ್ನಾಟಕ ಒಂದೇ ಅಲ್ಲ ಇಡೀ ದೇಶಾದ್ಯಂತ ಕರ್ನಾಟಕ ಸರ್ಕಾರ ಎಲ್ಲಿದೆಯೋ ಎಲ್ಲಿ ಸ್ಟ್ರಾಂಗ್ ಆಗಿ ಕರ್ನಾಟಕ ಸರ್ಕಾರ ಇದೆಯೋ ಅಲ್ಲಿ ಗೌರ್ಮೆಂಟನ್ನು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕಂತೇಳಿ ಇವತ್ತು ಬಿ ಜೆ ಪಿಯವರು ಇಡಿ ಅನ್ನುವಂಥ ಒಂದು ಅಸ್ತ್ರದಿಂದ ಇವತ್ತು ನನ್ನನ್ನು ಕೂಡ ಕರ್ನಾಟಕದಲ್ಲಿ ಇವತ್ತು ನಮ್ಮ ಸರ್ಕಾರವನ್ನು ತೆಗಿಬೇಕು ಅನ್ನುವಂಥದ್ದನ್ನು ಕಷ್ಟದಲ್ಲಿ ಹಾಕಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಆದರೆ ಇವತ್ತು ಸತತವಾಗಿ 3 ತಿಂಗಳಿಂದ ನನ್ನನ್ನು ಅರೆಸ್ಟ್ ಮಾಡಿ ಬಂಧನಕ್ಕೆ ಒಳಗಾದ ಮೇಲೆ ಇವತ್ತು ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರು ಇವತ್ತು ಈ ಕೇಸಲ್ಲಿ ಯಾವ ರೀತಿ ಇದೆ ಅಂತೇಳಿ ಬಂದುವಂಥ ಮನಗಂಡು ಇವತ್ತು ನನಗೆ ಜಾಮೀನನ್ನು ಕೊಟ್ಟು ಕಳಿಸಿದರೆ ಅವ್ರಿಗೆ ಆಭಾರಿಯಾಗಿದ್ದೀನಿ. ಅದರ ಜೊತೆಗೆ ಇಂಥ ಒಂದು ಕ್ಷುಲ್ಲಕ ಕಾರಣವನ್ನು ಬಿಟ್ಟು ದೇಶದ ಪ್ರಗತಿ ಹತ್ರ ಅವ್ರು ಗಮನ ಕೊಡಬೇಕು. ಇವತ್ತು ಈ ರಾಜ್ಯದಲ್ಲಿ ಈ ಬಿ ಜೆ ಪಿಯವರು ಸುಮಾರು 66 ಜನ ಇದ್ದಾರೆ, ಈಗ 65 ಜನ ಇದ್ದಾರೆ. ಇನ್ನು ಮುಂದೆ ನೋಡ್ತಾ ಇರ್ತೀರಿ ಅದು 66 ಹೋಗಿ 50 ಆಗುತ್ತೆ, 40 ಇಳಿಯುತ್ತದಂತೆ. ಅಂಥ ಒಂದು ಸ್ಥಾನ ಮುಂದೆ ನಮ್ಮ ರಾಜ್ಯದಲ್ಲಿ ಹಾಗೆ ಆಗುತ್ತೆ ಬಿ ಜೆ ಪಿಯವ್ರಿಗೆ. ಇಂಥ ಒಂದು ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯವನ್ನು ಮಾಡ್ಕೊಂಡು ಹೊಂಟಿದ್ದಾರೆ. ಇವತ್ತು ನನ್ನನ್ನು ಒಂದು ಒಂದೇ ಅಲ್ಲ, ಇವತ್ತು ಮುಡಾ ಹಗರಣದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಯವರ ಹೆಸರನ್ನು ತಳಕ ಹಾಕಿಸ್ಬೇಕು, ಅದರಲ್ಲಿ ಏನೇನೋ ಆಗಿದೆ ಅಂಥೇಳಿ ಬೇರೆ ಬೇರೆಯವರು ಪ್ರೈವೇಟ್ ಪಾರ್ಟಿಗಳ ಕಡೆಯಿಂದ ಅದನ್ನು ಕೇಸನ್ನು ಕೊಡಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಭಾಳ ಸಂದಿಗ್ಧ ತರಬೇಕಂತೇಳಿ ಮಾಡ್ತಾಯಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಅವರು ಯಶಸ್ವಿ ಆಗಲ್ಲ. ಇವತ್ತು ಬಿ ಜೆ ಪಿ ಪಕ್ಷದವರು ಇವತ್ತು ಮತ್ತು ಜೆ ಡಿ ಎಸ್ ಅವರು ಇವತ್ತು ಹುನ್ನಾರಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತು ಯಾವೆಲ್ಲದೂ ಕೂಡ ನ್ಯಾಯಾಧೀಶರು ಅಂದರೆ ನ್ಯಾಯಸ್ಥಾನ ನ್ಯಾಯದೇವತೆ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದ ಪಾತ್ರ ಆಗಿರ್ಬೋದು ಯಾವುದೂ ಕಾರಣ ಇರೋದಿಲ್ಲ ನಮ್ಮ ಹಗರಣದಲ್ಲಿ. ಅದೇ ರೀತಿಯಾಗಿ ನಮ್ಮ ಮುಡಾದಲ್ಲಿ ಕೂಡ ನಮ್ಮ ಸಾಹೇಬರ ನಮ್ಮ ಮುಖ್ಯಮಂತ್ರಿಯವರ ಪಾತ್ರ ಏನೂ ಇರೋದಿಲ್ಲ ಅಂತ ಹೇಳಿ ಹೌದು ಖಂಡಿತವಾಗಿ ಕೂಡ ಯಾರಾದರೂ ಹೆಸರು ಹೇಳಿ ಅಂತೇಳಿ ಭಾಳ ಒತ್ತಡ ಮಾಡ್ತಾ ಇದ್ರು. ಇವತ್ತು ಇ ಡಿ ಅವರು ಕೂಡ ಅವರು ಯಾರೋ ಒಬ್ಬ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇ ಡಿ ಅವ್ರ ಬಗ್ಗೆ ಕೂಡ ದೇಶದಲ್ಲಿ ಭಾಳ ಒಂದು ದೊಡ್ಡ ನಂಬಿಕೆ ಇದೆ. ಇವತ್ತು ನಾವೆಲ್ಲ ಕೂಡ ಇ ಡಿ ಅಫಿಷಿಯಲ್ಸ್ ಅಂದರೆ ಭಾಳ ದೊಡ್ಡ ಗೌರವ ಕೊಡ್ತಾ ಇರ್ತೀವಿ, ಆದರೆ ಅಂಥವ್ರು ಕೂಡ ಬಂದು ಅವ್ರು ಯಾರು ಒತ್ತಡಕ್ಕೆ ಮಣಗಾಗಿದ್ದಾರೆ ಗೊತ್ತಿಲ್ಲ. ಅವರು ಯಾರಾದರೂ ಒಂದು ಹೆಸರು ಹೇಳಿ, ಮುಖ್ಯಮಂತ್ರಿ ಅವ್ರ ಹೆಸರು ಹೇಳಿ, ಮುಖ್ಯಮಂತ್ರಿ ಡಿ ಸಿ ಎಂ ಅವ್ರ ಹೆಸರು ಹೇಳಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಡಿ ಸಿ ಎಂ ಅವ್ರ ಹೆಸರು ಅಂತ ಅವ್ರ ಹೆಸರು ಹೇಳಿ ಅಂತೇಳಿ ಕೂಡ ನನಗೂ ಕೂಡ ಭಾಳ ಪ್ರಯತ್ನ ಮಾಡಿದ್ರು. ಆದರೆ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕಂತೇಳಿ ಇಲ್ಲಿನ ಬಿ ಜೆ ಪಿ ಪ್ರಮುಖರು, ಇಲ್ಲಿನ ಅಧ್ಯಕ್ಷರು, ಬಿ ಜೆ ಪಿ ಅಧ್ಯಕ್ಷರು ಮತ್ತು ಇಲ್ಲಿನ ಬಿ ಜೆ ಪಿ ಎಲ್ಲ ಸೇರಿ ನನ್ನ ಮೂಲಕ ಇವತ್ತು ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕಂತ ಪ್ರಯತ್ನ ಮಾಡಿದರು. ಏನಿದೆ ಅದಕ್ಕೆ ಮಾಹಿತಿ ಎಲ್ಲಿ ಕೂಡ ಎಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ. ಹೌದು ಅದು ಯಾರ್ದೋ ವಿಜಯ್ ಕುಮಾರ್ ಅನ್ನುವಂತ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಇವತ್ತು ನೀವಿದ್ದೀರಿ, ಇವತ್ತು ನಮ್ಮ ಗೋವಿಂದ್ ಇದ್ದಾರೆ, ನಾನು ಗೋವಿಂದನ್ನ ಏನಾದರೂ ಗೋವಿಂದ್ ಮೊಬೈಲಲ್ಲಿ ಸಿಕ್ಕರೆ ನಾನು ಕಾರಣ ಅದಕ್ಕೆ. ಅವ್ರು ಯಾವ್ದಕ್ಕೆ ಹೇಳ್ಕೊಂಡಿದ್ದಾರೆ, ಯಾವ್ದು ಪೂಜೆಗೆ ಇಟ್ಕೊಂಡಿರ್ತಾರೆ, ಇನ್ನೊಂದು ಇಟ್ಕೊಂಡಿರ್ತಾರೆ, ಅಂಥದನ್ನೆಲ್ಲ ತೆಗೆದು ಒಂದು ಸರ್ಕಾರವನ್ನು ಅಸ್ಥಿರ ಮಾಡಿಸ್ತಾರೆ ಅಂದರೆ ಅದು ಯಾವುದಕ್ಕೆ ಕಾರಣ? ನ್ಯಾಯಸ್ಥಾನ ಇದೆ ಅಲ್ಲ, ಇವತ್ತು ನ್ಯಾಯದೇವರ ಮುಂದೆ ಇಟ್ಟಿದ್ದೀವಿ. ಇವತ್ತು ಇದನ್ನು ಇವತ್ತು ನಾನು ಖಂಡಿತವಾಗಿ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ತಾವು ಸಾಕ್ಷಿ ಆಗ್ತೀರಿ. ಇವತ್ತು ಜಮೀರನ್ನ ಕೂಡ ಇವತ್ತು ಸಾಕ್ಷಿ ಆಗ್ತಾನೆ, ಮುಂದಿನ ದಿನಗಳಲ್ಲಿ ಈ ಕೇಸು ಇವತ್ತು ಹೊಡೆದೋಗುತ್ತೆ ಅಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.